ಮಂಗಳೂರು ವಿವಿ ಘಟಕ ಕಾಲೇಜಿನಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವೇದವ್ಯಾಸ ಕಾಮತ್ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೆಯುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಹೇಳ್ತಾ ಇದ್ರು ಇವತ್ತು ಸಭೆ ನಡೆಯುತ್ತೆ 4 ರಿಂದ 4:30 ಕ್ಕೆ ಸಂಜೆ ಅಂತ. ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಶಾಸಕ ವೇದವ್ಯಾಸ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ ಸಂಜೆ. ವಿವಾದ ಹಿನ್ನೆಲೆಯಲ್ಲಿ ಕಾಲೇಜಿನಲ್ಲಿ ಸಭೆ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ಕಾಲೇಜಿನಲ್ಲಿ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಾಂಶುಪಾಲರು ಕಾಲೇಜು ಯೂನಿಯನ್ ಮುಖಂಡರು ಭಾಗಿಯಾಗುವ ಸಾಧ್ಯತೆ ಇದೆ ಈ ಸಭೆಗೆ. ಮಂಗಳೂರು ವಿವಿ ಘಟಕ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಬೇಕು, ಈ ಸಂದರ್ಭದಲ್ಲಿ ಅನಿವಾರ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸಭೆ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಶಾಸಕ ವೇದವ್ಯಾಸ ಕಾಮತ್ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೆಯುತ್ತೆ. ವಿವಾದದ ಹಿನ್ನೆಲೆಯಲ್ಲಿ ಕಾಲೇಜಲ್ಲಿ ಸಭೆ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಈ ಸಭೆಯಲ್ಲಿ ಪ್ರಾಂಶುಪಾಲರು ಕಾಲೇಜು ಯೂನಿಯನ್ ಮುಖಂಡರು ಭಾಗಿಯಾಗಲಿದ್ದಾರೆ. ಶಾಸಕ ವೇದವ್ಯಾಸ ಕಾಮತ್ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೆಯುತ್ತೆ. ಯಾಕಾಗಿ ಈ ವಿವಾದ ಏಳ್ತು, ಇದಕ್ಕೆ ಪರಿಹಾರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರ ಇಲ್ಲಿ ಈ ಸಭೆಯಲ್ಲಿ ಚರ್ಚೆಗೆ ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್ರಾಜ್, ಇನ್ನು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಈ ಸಭೆ ನಂತರದಲ್ಲಿ ಈ ವಿವಾದಕ್ಕೆ ಅಂತ್ಯ ಹಾಡಲಾಗುತ್ತಾ ಅಂತ ಪ್ರಗತಿ ನಿಗದಿಪಡಿ. ಯಾಕಂದ್ರೆ ಈಗಾಗಲೇ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ನಿನ್ನೆ ಆ ಪ್ರತಿಭಟನೆ ನಡೆಯುವಂತ ಸಮಯದಲ್ಲಿ ಬೆಂಗಳೂರಿನಲ್ಲಿ ಇದ್ದಂತ ಕಾರಣದಿಂದಾಗಿ ನಿನ್ನೆ ಸಭೆ ನಡೆಸಲಿಕ್ಕೆ ಆಗಲಿಲ್ಲ. ಆದ್ರೆ ಇವತ್ತು ಅವರು ಮಂಗಳೂರಿಗೆ ಬಂದಿದ್ದಾರೆ, ಹಾಗಾಗಿ ಸಭೆಯ ದಿನಾಂಕ ಸಮಯ ಕೂಡ ನಿಗದಿಯಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ಸಭೆ ನಡೆಯುತ್ತೆ. ಆದ್ರೆ ಪ್ರಮುಖವಾಗಿ ಈ ಸಭೆಯನ್ನು ಕರೆದಿರುವಂತವರು ಮಂಗಳೂರು ವಿವಿಯ ಕುಲಪತಿ ಉಪಕುಲಪತಿಗಳಾಗಿದ್ದಂತಹ ಸುಬ್ರಹ್ಮಣ್ಯ ಎಡಪಡಿತ. ಯಾಕಂದ್ರೆ ಈ ಒಂದು ಕಾಲೇಜ್ ಏನಿದೆ ಮಂಗಳೂರು ವಿವಿ ವ್ಯಾಪ್ತಿಗೆ ಬರುವಂತಹ ಒಂದು ಘಟಕ ಕಾಲೇಜು, ಹಾಗಾಗಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಿಎಂ ಅಂದ್ರೆ ಸಿಡಿಸಿ ಅಧ್ಯಕ್ಷರಾಗಿ ವೇದವ್ಯಾಸ ಕಾಮತ್ ಶಾಸಕರು ಇರುವಂತಹ ಕಾರಣದಿಂದಾಗಿ ಅವರು ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಪ್ರಮುಖವಾಗಿ ಸಭೆಯಲ್ಲಿ ಮೊದಲನೇದಾಗಿ ಚರ್ಚೆ ಆಗುವಂತಹ ವಿಚಾರ ಏನಂದ್ರೆ, ಈಗಾಗಲೇ ವಿದ್ಯಾರ್ಥಿಗಳು ಲಿಖಿತವಾಗಿ ಕೊಟ್ಟಿರುವಂತಹ ಮನವಿ ಏನಿದೆ, ಇಲ್ಲಿನ ಕಾಲೇಜಿನ ಯೂನಿಯನ್ ನ ಅಧ್ಯಕ್ಷ ಆಗಿರುವಂತಹ ವಿನ್ಯಾಸ ಆಚಾರ್ಯ ಏನಿದ್ದಾರೆ ಆತನನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ವಿನ್ಯಾಸ ಆಚಾರ್ಯ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಲ್ ಬುಕ್ ನಲ್ಲಿ ಏನಿದೆ ಅಂದ್ರೆ, ಯಾವನು ಎಲೆಕ್ಟೆಡ್ ಆಗಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಂತ ಒಬ್ಬ ವಿದ್ಯಾರ್ಥಿ ನಾಯಕ, ಹಾಗಾಗಿ ಬದಲಾವಣೆ ಸಾಧ್ಯವೋ ಇಲ್ಲವೋ ಅಥವಾ ಬೇರೆ ಮತ್ತೆ ಚುನಾವಣೆ ನಡೆಸಬೇಕು ಅನ್ನುವಂಥ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀಬಹುದು. ಇದು ಮೊದಲ ಹಂತದಲ್ಲಿ ನಡೆದ್ರೆ, ಎರಡನೇ ಹಂತದಲ್ಲಿ ಹಿಜಾಬ್ ವಿಚಾರಕ್ಕೆ ಚರ್ಚೆಗಳು ನಡೆಯುತ್ತೆ. ಅಂದ್ರೆ ಹಿಜಾಬ್ ವಿಚಾರದಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಕಾಲೇಜಿನ ಕ್ಯಾಂಪಸ್ ನ ಒಳಗೆ ಯಾರಿಗೂ ಕೂಡ ಅವಕಾಶ ಕೊಡಬಾರದು ಅನ್ನುವಂತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಬರುವಂತ ಸಾಧ್ಯತೆಗಳು ಇವೆ. ಆದ್ರೆ ಈಗಾಗಲೇ ಮಂಗಳೂರು ವಿವಿಯ ಪ್ರಾಂಶುಪಾಲರಾದಂತಹ ಅನಸೂಯ ರೈ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿರುವ ಪ್ರಕಾರ, ಇವತ್ತು ನಿನ್ನೆಯಿಂದ ಯಾವುದೂ ಕೂಡ ಯಾವ ವಿದ್ಯಾರ್ಥಿಗಳನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ಕ್ಯಾಂಪಸ್ ನ ಒಳಗೆ ಕೂಡ ಹಿಜಾಬ್ ಹಾಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ಏನಂದ್ರೆ 44 ಜನ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ, 44 ಜನ ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ಕೇವಲ ಒಂದು ಗುಂಪು ಅಂದ್ರೆ ಒಂದು 15 ಜನ ವಿದ್ಯಾರ್ಥಿಗಳ ಗುಂಪಷ್ಟೇ ಈ ವಿಚಾರದಲ್ಲಿ ಒಂದಷ್ಟು ಆಕ್ಷೇಪಗಳನ್ನು ಎತ್ತಿ ಕಾಲೇಜಿನಲ್ಲಿ ಕಾಲೇಜಿಗೆ ಬರ್ತಾ ಇಲ್ಲ, ಡಿಸಿ ಕಚೇರಿ ಮತ್ತು ವಿಸಿ ಅವರ ಕಚೇರಿ ಅಂತ ಸುತ್ತಾಡ್ತಾ ಇದ್ದಾರೆ ಹೊರತನ್ನು ಬಿಟ್ಟರೆ, ಕೆಲವೊಂದು ವಿದ್ಯಾರ್ಥಿಗಳು ಕ್ಯಾಂಪಸ್ ಒಳಗಡೆ ಬಂದರೂ ಕೂಡ ಅವರನ್ನ ಬೇರೆ ಕಡೆಗಳಲ್ಲಿ ಆ ಒಂದು ಹಿಜಾಬ್ ಅನ್ನ ತೆಗೆದಿಟ್ಟು ಕಾಲೇಜಿಗೆ ಹಾಜರಾಗ್ತಾ ಇರುವಂತದ್ದು. ಮತ್ತೆ ಮಾತನಾಡ್ತೀನಿ ನಿಮ್ ಜೊತೆ. ಮಂಗಳೂರು ವಿವಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿವಿಯಲ್ಲಿ ವಿವಾದ ಬಿಗಡಾಯಿಸಲು ಕಾರಣವಾದ ವಿಸಿ ವಿವಿ ಉಪಕುಲಪತಿ ಎಡವಟ್ಟಿನಿಂದ ವಿವಾದ ಹೆಚ್ಚಾಯಿತ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಹಿಜಾಬ್ ಗಾಗಿ ಉಪಕುಲಪತಿಯನ್ನ ಭೇಟಿಯಾಗಿದ್ದ ಸ್ಟೂಡೆಂಟ್ ಡಿಸಿಯಿಂದ ಪತ್ರ ತಂದ್ರೆ ಹಿಜಾಬ್ಗೆ ಅವಕಾಶ ಅಂದ್ರಂತೆ ಕುಲಪತಿಗಳು ಆದೇಶ ಪಾಲಿಸಲು ವಿಫಲರಾದ್ರ ಹಾಗಾದ್ರೆ ಮಂಗಳೂರು ವಿವಿಯ ಉಪಕುಲಪತಿ ಸಮಸ್ಯೆ ಬಗೆಹರಿಸುವ ಬದಲು ಡಿಸಿ ಅತ್ತ ಬೆರಳು ತೋರಿಸಿದ್ರ ವಿಸಿ. ಆದೇಶ ಪಾಲಿಸುವಲ್ಲಿ ವಿಫಲರಾದ್ರ ಹಾಗಾದ್ರೆ ಮಂಗಳೂರು ವಿವಿಯ ಉಪಕುಲಪತಿಗಳು ಸಮಸ್ಯೆ ಬಗೆಹರಿಸೋದ್ ಬಿಟ್ಟು ಡಿಸಿ ಅವರ ಹತ್ರ ಬೆರಳು ತೋರಿಸಿದ್ದು ಅಂದ್ರೆ ಸ್ಟೂಡೆಂಟ್ಸ್ ಕೇಳೋಕ್ ಹೋದಂತಹ ಸಂದರ್ಭದಲ್ಲಿ ಡಿಸಿ ಅವರು ಪರ್ಮಿಷನ್ ಕೊಟ್ರೆ ನಮ್ದೇನು ಇಲ್ಲ ಅಂತ ಹೇಳಿದ್ದಾರೆ ಸಮಸ್ಯೆ ಬಗೆಹರಿಸುವಲ್ಲಿ. ಹೀಗಾಗಿ ಎಡವಿದ್ರ ಉಪಕುಲಪತಿಗಳು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸ್ ಭರತ್ರಾಜು, ಗಮನಿಸ್ತಾ ಇದ್ವಿ ಸಮಸ್ಯೆ ಅಂತ ಹೋದಂತಹ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಅದನ್ನ ಬಗೆಹರಿಸೋದ್ ಬಿಟ್ಟು ಡಿಸಿ ಒಪ್ಪಿಗೆ ಕೊಟ್ರೆ ನಮ್ದೇನು ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ದಾರೆ.
ಉಪಕುಲಪತಿ ಇಲ್ಲ ಒಂದ್ ಕಡೆ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಉಪಕುಲಪತಿಗಳೇ ಎಡವಿದ್ರ ಫೇಲ್ ಆದ್ರ ಅಂತ ಖಂಡಿತ ಪ್ರಗತಿ ಯಾಕಂದ್ರೆ ಒಂದು ವಿವಿ ಕಾಲೇಜಿನ ಘಟಕ ಕಾಲೇಜು ಇದು ಆಗಿರತಕ್ಕಂತ ಕಾರಣದಿಂದಾಗಿ ಈ ವ್ಯಾಪ್ತಿಯ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಂತ ಏಕೈಕ ಮೇಲ್ವಿಚಾರಕರು ಇರುವಂತದ್ದು ಮಂಗಳೂರು ವಿವಿ ಉಪಕುಲಪತಿಗಳು ಆದ್ರೆ ಮಂಗಳೂರು ವಿವಿ ಉಪಕುಲಪತಿಗಳಾದಂತ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿ ತಾಯರ ಬಳಿ ಈ ಮುಸ್ಲಿಂನ 15 ಜನ ಹಿಜಾಬ್ ವಿದ್ಯಾರ್ಥಿಗಳನ್ನಿದ್ದಾರೆ ಅವರು ಸಾಕಷ್ಟು ಬಾರಿ ಹೋಗಿದ್ದಾರೆ ಅಂದ್ರೆ ನಿನ್ನೆ ಕೊಟ್ಟಿರುವಂತ ಸುವರ್ಣ ನ್ಯೂಸ್ ಕೊಟ್ಟಿರುವಂತ ಹೇಳಿಕೆಯಲ್ಲೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಸಾಕಷ್ಟು ಬಾರಿ ಈ ವಿವಾದ 16 ತಾರೀಕಿನಿಂದ ಏನು ಮೇ 16 ರಿಂದ ಬಂತು ಆ ನಂತರ ನಾವು ಸಾಕಷ್ಟು ಬಾರಿ ಯೂನಿವರ್ಸಿಟಿಗೆ ಹೋಗಿದ್ವಿ ವಿಸಿ ಅವರನ್ನು ಕೂಡ ಭೇಟಿಯಾಗಿದ್ವಿ ಆದ್ರೆ ವಿಸಿ ಅವರು ನಮಗೆ ಇದನ್ನ ಯಾವುದೇ ರೀತಿಯಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೊಂದು ವೇಳೆ ಮಾಡೋದಿದ್ರು ಕೂಡ ನೀವು ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಯಾವಾಗಲೂ ಕೋರ್ಟ್ ಆದೇಶ ಡಿಗ್ರಿ ಕಾಲೇಜುಗಳಿಗೆ ಅಪ್ಲೈ ಆಗುತ್ತಾ ಇಲ್ಲವಾ ಅನ್ನುವಂತ ವಿಚಾರದಲ್ಲಿ ಒಂದು ಲೆಟರ್ ಅನ್ನು ತೆಗೆದುಕೊಂಡು ಬನ್ನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಕೂಡ ಈ ವಿದ್ಯಾರ್ಥಿಗಳು ಮೊನ್ನೆಯಿಂದ ಅಲುಗಾಡ್ತಾ ಇದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗಳು ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಅವರು ಇವತ್ತು ಗ್ರಾಮದ ನಡೆಯ ಕಾರ್ಯಕ್ರಮ ಇದೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಬ್ಯುಸಿ ಆಗಿರುವಂತಹ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಅವರು ಸೋಮವಾರ ಬರಲಿಕ್ಕೆ ಹೇಳಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಒಂದು ಕಾಲೇಜಿಗೆ ಕೋರ್ಟ್ನ ಆದೇಶ ರವಾನೆ ಆದ ನಂತರ ಕೋರ್ಟಿನ ಆದೇಶವನ್ನು ಕುಲಪತಿ ಉಪಕುಲಪತಿಗಳಾದವರು ನಿಯಮಗಳನ್ನ ಪಾಲನೆ ಮಾಡಿ ಅದು ಪದವಿ ಕಾಲೇಜುಗಳಿಗೆ ಅಪ್ಲೈ ಆಗುತ್ತಾ ಬೇರೆ ಕಾಲೇಜುಗಳಿಗೆ ಆಗೋದಿಲ್ವಾ ಕ್ಯಾಂಪಸ್ ನಲ್ಲಿ ಆಗುತ್ತಾ ಇಲ್ಲ ಅನ್ನುವಂತ ನಿರ್ಧಾರವನ್ನು ಅವರ ಸಿಂಡಿಕೇಟ್ ಗಳಲ್ಲಿ ತೆಗೆದುಕೊಂಡು ಅದನ್ನು ಕಾಲೇಜುಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕಿತ್ತು ಆದ್ರೆ ಇಲ್ಲಿ ಅವರು ಯಾವುದೇ ರೀತಿಯಾದ ನಿಯಮಗಳನ್ನು ಪಾಲಿಸಿದಂತೆ ಕಾಣ್ತಾ ಇಲ್ಲ ನೇರವಾಗಿ ಡಿಸಿ ಅತ್ತ ಬೆರಳು ತೋರಿಸಿದ್ದಾರೆ ಡಿಸಿ ಅತ್ತ ಬೆರಳು ತೋರಿಸಿದಂತ ಕಾರಣದಿಂದಾಗಿ ಈಗ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಆ ವಿದ್ಯಾರ್ಥಿಗಳು ಅಲೆದಾಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ಸಮಸ್ಯೆ ಬಿಗಡಾಯಿಸಿರುವಂತದ್ದು ಆ ಕಾರಣದಿಂದಾಗಿ ನಿನ್ನೆ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಪ್ರತಿಭಟನೆ ನಡೆಸಿದಂತ ಕಾರಣದಿಂದಾಗಿ ಅದು ಒಂದಷ್ಟು ರಾಜ್ಯ ಮಟ್ಟದಲ್ಲಿ ಮತ್ತೆ ಹಿಜಾಬ್ ವಿವಾದ ಮಂಗಳೂರಿನಲ್ಲಿ ಸುದ್ದಿ ಆಗುವಂತಾಗಿತ್ತು ಹಾಗಾಗಿ ಈಗ ಮತ್ತೆ 4.5 ಗಂಟೆಗೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸಿ ಅವರು ಸಭೆಯನ್ನು ನಡೆಸ್ತಾ ಇರುವಂತದ್ದು ಅಂದ್ರೆ ನಿನ್ನೆ ಅದನ್ನು ಮುಗಿಸಬಹುದಿತ್ತು ಈಗ ಮತ್ತೆ ಯಾಕೆ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕರಾವಳಿ ಭಾಗದಲ್ಲಿ ಮತ್ತೆ ಭುಗಿಲೆದ್ದ ಹಿಜಾಬ್ ವಿವಾದ ಹೈಕೋರ್ಟ್ ಆದೇಶ ಉಲ್ಲಂಘಿಸಿದ್ದ ಮಂಗಳೂರು ವಿವಿ ಮಂಗಳೂರು ವಿವಿ ಕ್ಯಾಂಪಸ್ ನಲ್ಲಿ ಮತ್ತೆ ಹಿಜಾಬ್ ಗದ್ದಲ ಸದ್ದು ಮಾಡ್ತಾ ಇದೆ ಮಂಗಳೂರು ಯೂನಿಯನ್ ಸಿಟಿ ಡಿಗ್ರಿ ಕಾಲೇಜಿನಲ್ಲಿ ಪ್ರತಿಭಟನೆ ಹಿಜಾಬ್ ಹಾಕಲು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇನ್ ಮುಂದೆ ಹಿಜಾಬ್ ಹಾಕಿದ್ರೆ ಎಂಟ್ರಿ ಇಲ್ಲ ಅಂತ ಪ್ರಿನ್ಸಿಪಾಲ್ ಭರವಸೆಯನ್ನ ನೀಡಿದ್ದಾರೆ ಕರಾವಳಿ ಭಾಗದಲ್ಲಿ ಮತ್ತೆ ಭುಗಿಲೆದ್ದಿದೆ ಹಿಜಾಬ್ನ ವಿವಾದ ಹೈಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ ಹಾಗಾದ್ರೆ ಮಂಗಳೂರು ವಿವಿ ಧರ್ಮ ವಸ್ತ್ರಗಳನ್ನ ಧರಿಸಿ ಬರುವಂತಿಲ್ಲ ಅಂತ ಇದ್ರು ಯಾಕೆ ಹಾಗಾದ್ರೆ ಮೊದಲು ಪರ್ಮಿಷನ್ ಕೊಟ್ಟಿದ್ದು ಈ ಕಾಲೇಜಲ್ಲಿ ಉಲ್ಲಂಘನೆ ಮಾಡದಂತೆ ಕಾಣಿಸ್ತಾ ಇದೆ ಹೈಕೋರ್ಟ್ನ ಆದೇಶವನ್ನ ಈಗ ಸದ್ಯಕ್ಕೆ ಇನ್ ಮುಂದೆ ಹಿಜಾಬ್ ಹಾಕಿದ್ರೆ ಎಂಟ್ರಿ ಇಲ್ಲ ಅಂತ ಪ್ರಿನ್ಸಿಪಲ್ ಅವರು ಭರವಸೆಯನ್ನ ನೀಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್